गुड मॉर्निंग डियर स्टूडेंट्स एंड पेरेंट्स वीडियोदल्ली ना निमगे बहळ मुख्यवाद माहिती शेयर माडक होगता इदिन मोदलनेदु डॉक्युमेंट संबंधपट्ट हागे नंतर डिटेल आगि चॉइसेस बग्गे हेळ्तेने टाइम तेगेदुकोंडु वीडियोन वाच माडि याकंद्रे स्वल्प एनादरू मिस आद्रे कन्फ्यूजन डेफिनेटली आगुत्ते ओके सो मोदलने एनप्पा अंद्रे उळिदिरुवंत सीटुगळ बग्गे नानु केळ्ता इद्रु एनआरआई नल्लि उळिदिरुवंत सीटुगळु क्यू नल्लि अंद्रे अदर्स कोटदल्लि कन्वर्ट आगुत्ते अदर फीनु 30 टू 40 लाख इरुत्ते पीएच अंत वर्ड बंदा अब जनरल मेरिट आगते फॉर एग्जांपल एमआरएमसी पीएच आमआरएमसी ना जीएम कैटेगरी आगे पीएच उल्ता सीट स्पेशल कैटेगरी यूजल जनरल यूजली पीएच जीएम के कन्वर्ट मारता है ओके आमले ना नोड़ मोदी डाक्यूमेंट संबंध पट्टे यार डाक्यूमेंट के होंगे सबमिट स्पेशली चॉइस जोन फर्स्ट ऐनपा अरे चॉइस जोन ओके अदर यार डाक्यूमेंट सबमिट नोड़ी यार चॉइस वन मत आम प्राइवेट कॉलेज स्पेशली निम्हे प्राइवेट कॉलेज सीट सिक्रे प्राइवेट कॉलेज 1.5 लाख आगे ई मीन गवर्नमेंट कोटा आगेबूद ओके गवर्नमेंट कोटा आगेबूद अथवा 11 लाख आगेबूद यह सीट सिक्कू चॉइस वन अंतर मात्र केगी विजिट माडि डॉक्यूमेंट सबमिट माडि उळिदोर यारू माड आवश्यकते इल्ल डेंटल सीट सिक्किदे केगे होगी डॉक्यूमेंट्स माडबेडि कोड आवश्यकते इल्ल गवर्नमेंट कॉलेज अल्लि सिक्किदे होगो आवश्यकते इल्ल एनआरए नल्लि सिक्किदे अथवा मैनेजमेंट कोटा सिक्किदे होगो आवश्यकते इल्ल अर्थ आयतु अंकोते यार होगबेकु चॉइस वन माडिद्दु ओंदु वेळे निमगे प्राइवेट कॉलेज नल्लि 1.5 लक्ष अथवा 11 लक्ष अंद्रे गवर्नमेंट कोटा अथवा प्राइवेट कोटादल्लि सीट सिक्किदे केगे होगी डॉक्यूमेंट सबमिट माडबेकागुत्ते इल्ल अंद्रे आवश्यकते इल्ल मोदलु सह हेळ्तानि ईगनु सह क्लियर माड्ता इद्दीनि डेंटल सिक्रे होगा होगो आवश्यकते इल्ल बेड प्राइवेट कॉलेज अल्लि एनआरए सिक्किदे होगोद आवश्यकते इल्ल प्राइवेट कॉलेज अल्लि निमगे मैनेजमेंट कोटा सिक्किदे होगबेडि अर्थ आयतु गोत्तागुत्ते गवर्नमेंट कॉलेज अल्लि एमबीबीएस सिक्किदे होगो आवश्यकते इल्ल क्लियर माड्ता इद्दीनि बहळ जन मत्ते कन्फ्यूज माड्कोत्तीरि प्राइवेट कॉलेज अल्लि 1.5 लक्ष अथवा 11 लक्ष तगरे कंपलसरी केगे विजिट माडि डॉक्यूमेंट सबमिट माड्लेबेकु एनेल्ल डॉक्यूमेंट सबमिट माड्बेकु नोडोण एनेल्ल माड्बेकु अंत नोडि ओंदु वेळे निमगे ओके ಏನೆಲ್ಲ ಬೇಕಾಗುತ್ತೆ ನಿಮಗೆ ನೀವು ಯಾರು ಚಾಯ್ಸ್ ಮಾಡ್ತೀರಾ 1 ಅಂತ ಮಾಡಿರಬೇಕು ಚಾಯ್ಸ್ ಮಾಡಿದವರು ಪ್ರಿಂಟ್ ತೆಗೆದುಕೊಳ್ಳಬೇಕಾಗುತ್ತೆ ಆ ಚಾಯ್ಸ್ ಅನ್ನು ಮಾಡಿರೋಂತ ಪ್ರಿಂಟ್ ತೆಗೆದುಕೊಂಡು ಹೋಗಿ ಎರಡು ಕಾಪಿ ಬೇಕಾಗುತ್ತೆ ಟೋಟಲಿ 2 ಸೆಟ್ ಜೆರಾಕ್ಸ್ ಬೇಕಾಗುತ್ತೆ ಅಲ್ಲ ಮತ್ತಂಗೆ ಆಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ ಸ್ಕೋರ್ ಕಾರ್ಡ್ ಆಗಲಿ ಮತ್ತೆ ಅಡ್ಮಿಟ್ ಕಾರ್ಡ್ ಎರಡು ಕಾಪೀಸ್ ಬೇಕಾಗುತ್ತೆ ಇಲ್ಲಿ ಆಮೇಲೆ ಕೆಇ ವೆರಿಫಿಕೇಶನ್ ಸ್ಲಿಪ್ ಆಲ್ರೆಡಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾಗ ಕೆಇ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬೇಕಾಗಿದೆ ಅದು ಬೇಕಾಗುತ್ತೆ ಆಮೇಲೆ ಫೀ ಏನು ಪೇ ಮಾಡಿರ್ತೀರ ನೋಡಿ ಈಗ ನೀವು 11 ಲಕ್ಷ ಆಗಿರಬಹುದು 1.5 ಲಕ್ಷ ಆಗಿರಬಹುದು ಅದರ ರಿಸಿಪ್ಟ್ ಬೇಕಾಗುತ್ತೆ 2 ಕಾಪೀಸ್ ಹೋಟೆಲ್ ಅಲ್ಲಿ ಎಲ್ಲ 2 ಕಾಪೀಸ್ ಬೇಕು ಆಯ್ತಾ ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಸ್ ಪರ್ ದ ವೆರಿಫಿಕೇಶನ್ ಸ್ಲಿಪ್ ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಇದೆ ನೋಡಿ ಕಂಪ್ಲೀಟ್ಲಿ ಅಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಕೆ ಅಪ್ಲಿಕೇಶನ್ ಫಾರ್ಮ್ ಆಗಿರಬಹುದು ಸ್ಟಡಿ ಸರ್ಟಿಫಿಕೇಟ್ ಆಗಿರಬಹುದು ಓಕೆ ಏನಿಲ್ಲ ನೀವು ವೆರಿಫಿಕೇಶನ್ ಮಾಡ್ಕೊಂಡಿರ್ತೀರಿ ಇದು ರಿಲಿಜಿಯಸ್ ಆಗಲಿ ಲಿಂಗ್ವಿಸ್ಟಿಕ್ ಆಗಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಲಿಸ್ಟ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ 2 ಸೆಟ್ ಬೇಕಾಗುತ್ತೆ ಫೋಟೋ ಕಾಪೀಸ್ ಓಕೆ ಆಮೇಲೆ ಅನೆಕ್ಷಮನ್ ಮತ್ತು ಆಮೇಲೆ 9 ಸಂಬಂಧಪಟ್ಟಾಗ್ನೂ ಸಹ ಬೇಕಾಗುತ್ತೆ ಯೂಸುವಲಿ ಅನೆಕ್ಷಮನ್ ಏನಪ್ಪಾ ಅಂತಂದ್ರೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂತ ಇದೆ ಯಾವುದೇ ರೀತಿ ಫ್ರಾಡ್ ಇಲ್ಲ ಇದ್ರೆ ನಮ್ಮ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ಅರ್ಥ ಆಮೇಲೆ ಒಂದು 9 ಸಂಬಂಧಪಟ್ಟಾಗ ರೂರಲ್ ಸರ್ವಿಸ್ ಬಾಂಡ್ ನೀವು ಗೌರ್ಮೆಂಟ್ ಕಾಲೇಜ್ ಮಾಡಿರಿ ಯಾ ಪ್ರೈವೇಟ್ ಕಾಲೇಜ್ ಮಾಡಿರಿ ಯಾ ಪ್ರೈವೇಟ್ ಕೋಟಾ ಆಗಲಿ ಯಾ ಎನ್ಆರ್ಐ ಆಗಲಿ ಅಥವಾ ನೀವೊಂದು ಈ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಆಗಲಿ ಸಂಬಂಧ ಇಲ್ಲ ರೂರಲ್ ಸರ್ವಿಸ್ ಅಂತೂ ಕಂಪಲ್ಸರಿ ಇದೆ ಆಸ್ ಪರ್ ದ ಕರ್ನಾಟಕ ಗೌರ್ಮೆಂಟ್ ರೂಲ್ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಸರ್ವಿಸ್ ಬಾಂಡ್ ಬೇಕಾಗುತ್ತೆ ಅದೊಂದು 2 ಕಾಪೀಸ್ ಓಕೆ ಇದಕ್ಕೆ ಸಂಬಂಧಪಟ್ಟಾಗ ಸೆಪರೇಟ್ ವಿಡಿಯೋ ಮಾಡಿ ಸಹ ಹೇಳ್ತೀನಿ ಕನ್ಫ್ಯೂಷನ್ ಮಾಡ್ಕೋದು ಬೇಡ ಫೈನ್ ಸೊ ಆಮೇಲೆ ನೋಡಿದಾಗ ಮತ್ತೆ ನೋಡಬಹುದಲ್ಲಿ ಒಟ್ಟಾಗಿ ನಿಮಗೆ ಏನಂತಂದ್ರೆ ಫೀನ ಪೇ ಮಾಡಿ ಮೊದಲು ಬ್ಯಾಂಗ್ಲೂರ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ನ ನೀವಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೆ ಎರಡು ಫೋಟೋ ಕಾಪೀಸ್ ಅಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಅದಾದ ನಂತರ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬಹುದು ಈ ಪೇಮೆಂಟ್ ಮಾಡಿ ಬ್ಯಾಂಗ್ಲೂರ್ ಕೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಕೊಡಬೇಕು ಕೊಟ್ಟ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕು ಅಂದ್ರೆ ಕೊಡಬೇಕಲ್ಲ ಅಡ್ಮಿಷನ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಕಂಪ್ಲೀಟ್ ಆಗಿರೋದಿಲ್ಲ ಮತ್ತೆ ಲಾಗಿನ್ ಮಾಡಿ ಕೆಗೆ ಹೇಳಬೇಕು ನೀವು ನಾವು ಅಡ್ಮಿಷನ್ ತಗೊಂಡಿದೀವಿ ಅಂತ ಅದಕ್ಕೆ ನಾವೇನಂತೀವಿ ರೀ ಎಂಟ್ರಿಂಗ್ ದ ಕಾಲೇಜ್ ಜಾಯಿನಿಂಗ್ ಸ್ಟೇಟಸ್ ಆನ್ ದ ಕೆಇ ಪೋರ್ಟಲ್ ಇದು ಲಿಂಕ್ ಆಕ್ಟಿವೇಷನ್ ಆದಾಗ್ನೂ ಸಹ ನಿಮಗೆ ತಿಳಿಸಿರ್ತೇನೆ ಇದು ಪ್ರೊಸೀಜರ್ ಇದೆ ಡಾಕ್ಯುಮೆಂಟ್ಸ್ ಆದ ನಂತರ ಚಾಯ್ಸ್ ಒನ್ ಮಾಡಿರೋರಿಗೆ ಮಾತ್ರ ಬರುತ್ತೆ ಅದು ಓಕೆ ಆಮೇಲೆ ನೋಡಬಹುದಲ್ಲಿ ಡಿಪೋಸಿಷನ್ ಆಫ್ ಡಾಕ್ಯುಮೆಂಟ್ಸ್ ಅದೇ ಸೇಮ್ ಇದೆ ಮತ್ತೆ ಡಿಫ್ರೆನ್ಸ್ ಏನಿಲ್ಲ ಇಲ್ಲಿ ಓಕೆ ಆಮೇಲೆ ಇದು ಸೇಮ್ ಮತ್ತೆ ಇಲ್ಲಿ ಯಾರೆಲ್ಲ ಮಾಡಬಾರ್ದು ಅನ್ನೋದಿದೆ ಮೊದಲು ಸಹ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಇನ್ನೊಂದ್ಸಲ ಹೇಳ್ತೇನೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ತಿರ್ಲಿಲ್ಲ ಅಂದ್ರೆ ನೋಡಬಹುದಲ್ಲಿ
ಒಂದು ವೇಳೆ ದಂತ ವೈದ್ಯಕೀಯ ಸೀಟನ್ನು ಪಡೆದವರು ಡೆಂಟಲ್ ಸಿಕ್ಕಿತ್ತು ಅಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಡ್ರಿ ಓಕೆ. ಆಮೇಲೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ ಡಾಕ್ಯುಮೆಂಟ್ಸ್ ದಯವಿಟ್ಟು ಸಬ್ಮಿಟ್ ಮಾಡಬೇಡ್ರಿ. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಯಾಕೆ ಮಾಡಂತಾರಂದ್ರೆ, ನೀವು ಏನಾದರೂ ಬೇರೆ ಕಡೆ ಬೇರೆ ಕಾಲೇಜ್ ಸಿಕ್ಕಾಗ ಏನೋ ಗೌರ್ಮೆಂಟ್ ಇದ್ರೆ ಪ್ರಾಬ್ಲಮ್ ಆಗೋದ್ರೆ ಡಾಕ್ಯುಮೆಂಟ್ಸ್ ಒರಿಜಿನಲ್ಸ್ ರಿಟರ್ನ್ ಮಾಡ್ಬೋದು, ಬಟ್ ಪ್ರೈವೇಟಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ಬೋದು. ಸೊ ಆ ಕಾರಣದಿಂದಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೆಇಗೆ ಪ್ರೈವೇಟ್ ಕಾಲೇಜಲ್ಲಿ ಕೊಡೋದಿಲ್ಲ, ಅದನ್ನು ಅದೇ ಇಟ್ಕೊಳುತ್ತೆ ಓಕೆ. ಹಾಗಾಗಿ ನಿಮಗೆ ಬೇರೆ ಕಾಲೇಜ್ ಸಿಕ್ಕಾಗ ಬೇರೆ ಕೋರ್ಸ್ ಸಿಕ್ಕಾಗ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೆಇನಿಂದ ನಿಮಗೆ ಈಸಿಲಿ ಅವೈಲೇಬಲ್ ಆಗುತ್ತೆ. ಮತ್ತೆ ನೀವು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಕಿರಿಕಿರಿನೇ ಬೇಡ ಅನ್ನೋದು ಅಂದ್ಕೊಂಡು ಅದನ್ನು ಈಸಿಲಿ ಕೆಇನಿ ಸಬ್ಮಿಟ್ ಮಾಡ್ಕೋಬೋದು ಅನ್ಕೋತೀನಿ ಓಕೆ. ಸೊ ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಎನ್ ಆರ್ ಐ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಸಿಕ್ಕರು ಸಹ ನಿಮಗೆ ಕೆಇಗೆ ಹೋಗೋದು ಅವಶ್ಯಕತೆ ಇಲ್ಲ, ದಯವಿಟ್ಟು ಅಲರ್ಟ್ ಆಗಿರೋಂಥ ಕಾಲೇಜಿಗೆ ಹೋಗಿ ಓಕೆ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೈನ್ ತೋಳ್ಕಿತಲ್ಲ, ಇದೆ ಏನೆಲ್ಲ ಹೇಳಿದ್ದೀನಿ ಅದೇ ಇದೆ ಫೈನ್. ಸೊ ಅಂದರೆ ಒಂದು ವೇಳೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ ನೀವೇನು ಮಾಡ್ಬೇಕು? ಈಗ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ ಸ್ಟೆಪ್ಸ್ ನೋಡ್ಬೋದು. ಇಲ್ಲಿ ಮೊದಲು ಫೀ ಪೇಮೆಂಟ್ ಮಾಡ್ಕೊಳ್ಳಿ ಓಕೆ. ಫೀ ಪೇಮೆಂಟ್ ಅಂದರೆ ಚಾಲೆಂಜ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿದ್ರೆ ಆನ್ಲೈನ್ ಸಹ ಫೆಸಿಲಿಟಿ ಇದೆ ಅನ್ಕೋತೀನಿ. ಮೊದಲು ಪೇ ಮಾಡಿ, ಅದಾದ ನಂತರ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ ಇದ್ದ ಕಾಲೇಜ್ನಲ್ಲಿ. ಆಮೇಲೆ ಪೋರ್ಟಲ್ನಲ್ಲಿ ಹೇಳಬೇಕು ನೀವು ಡೆಂಟಲ್ಲು ಅಥವಾ ಏನೇ ಸೀಟ್ ತೆಗೆದುಕೊಂಡು ಕೆ ಇ ಪೋರ್ಟಲ್ನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ರೈಟ್. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಡೆಂಟಲ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಎನ್ ಆರ್ ಐ, ಎಮ್ ಮ್ಯಾನೇಜ್ಮೆಂಟ್ ಕೋಟಾ, ಡೈರೆಕ್ಟ್ಲಿ ಗೋ ಟು ದ ಅಲರ್ಟೆಡ್ ಕಾಲೇಜ್ ಆ್ಯಂಡ್ ಕಂಪ್ಲೀಟ್ ಯುವರ್ ಅಡ್ಮಿಷನ್ ಪ್ರೊಸೀಜರ್ ಓಕೆ. ಇದಕ್ಕೆ ಸಂಬಂಧಪಟ್ಟಾಗ ಮುಗೀತು ಅನ್ಕೋತೀನಿ. ಈಗ ನಾವು ಮುಖ್ಯವಾಗಿರುವಂಥ ಭಾಗಕ್ಕೆ ಹೋಗೋಣ. ಅದು ಏನಪ್ಪಾ ಅಂದರೆ ಚಾಯ್ಸಸ್ ಓಕೆ. ಚಾಯ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ ಬ್ಯಾಕ್. ಪ್ರವೇಶ, ನೀಟ್ ಎಲ್ಲಿದೆ ಅದು, ಉಳಿದ ಸೀಟುಗಳೆಲ್ಲ ಎಲ್ಲಿರ್ಬೋದು ಓಕೆ. ವೇಳಾಪಟ್ಟಿ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡಿಬಿಡ್ತೀನಿ ನಿಮಗೆ ಹೀಗೆ, ಯಾಕಂದರೆ ಬೇರೆ ಬೇರೆ ವೀಡಿಯೋದು ಮಾಡೋದು ಭಾಳಷ್ಟು ವೀಡಿಯೋ ಆದರೆ ನಮಗೂ ಕಷ್ಟ ಆಗುತ್ತೆ, ಅದು ಅಷ್ಟು ಅಪ್ಲೋಡಿಂಗ್ ಇಸ್ ಡಿಫಿಕಲ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಫೈನಲಿ ಡೈರೆಕ್ಟ್ ಅಲಾಟ್ಮೆಂಟಿಗೆ ಬರ್ತಿದ್ದು. ಟೈಮ್ ಹೇಳ್ತೇನೆ ನಿಮಗೆ ನೋಡಿ. ನೀವು ಚಾಯ್ಸಸ್ ಮಾಡಬೇಕು ಅಂದರೆ ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಡೀಟೇಲ್ ವೀಡಿಯೋ ನೋಡ್ಕೊಳ್ಳಿ ಅಥವಾ ಓದಿ ತಿಳ್ಕೊಂಡ ನಂತರ ನೀವು ಚಾಯ್ಸಸ್ ಮಾಡಬೇಕು ಓಕೆ. ಚಾಯ್ಸ್ ಮಾಡೋದಕ್ಕೆ ನಿಮಗೆ ಸಮಯ ನೋಡ್ಬೋದು ಇಲ್ಲಿ ಹೇಳ್ತಾ ಇದ್ದೀನಿ. ಸಮಯ ನೋಡ್ಬೋದು ಇಲ್ಲಿ 18ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ ಸಮಯ ಇದೆ. ಇವತ್ತು ಚಾಯ್ಸಸ್ ಬಿಟ್ಟಿದ್ರು ತರಾತುರಿನಲ್ಲಿ ಓಪನ್ ಮಾಡಿ ಚಾಯ್ಸ್ ಪಟ್ಟದ್ ಮಾಡಿ ಹೊರಗೆ ಬರೋದು ಬೇಡ. ಆಮೇಲೆ ಚಾಯ್ಸ್ ಚೇಂಜ್ ಮಾಡೋಕೆ ಆಗೋದಲ್ಲ. ಈ ರೀತಿ ಗಡ್ಬಡ್ ಡೆಫಿನೆಟ್ಲಿ ಮಾಡೇ ಮಾಡ್ತಿದ್ರು, ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಶಾಂತಾಗಿ ತಿಳ್ಕೊಂಡು ನಂತರ ಡಿಸ್ಕಸ್ ಮಾಡಿ, ಯಾರಿಗೆ ತಿಳಿದು ಅದ್ರ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಫೈನಲಿ ಡಿಸಿಷನ್ ತೆಗೆದುಕೊಳ್ಳಿ. ಸುಮ್ಮನೆ ಮಾಡೋದು ಬೇಡ, ಟೈಮ್ ಇದೇನು 20ನೇ ತಾರೀಕುವರೆಗೂ ಇದೆ ಓಕೆ. ಆಮೇಲೆ ಯಾರು ಚಾಯ್ಸ್ ಒನ್ ಮಾಡಿರ್ತೀರ ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಬೇಕಂದ್ರೆ ಡೇಟ್ ನೋಡ್ಬೋದು ಇಲ್ಲಿ 19 ಆಗಸ್ಟ್ನಿಂದ ನಿಮಗೆ 22 ಆಗಸ್ಟ್ವರೆಗೆ ನಿಮಗೆ ಟೈಮ್ ಇದೆ. ಅಲ್ಲಿವರೆಗೂ ಆರಾಮಾಗಿ ತೆಗೆದುಕೊಂಡು ನೀವು ಪೇಮೆಂಟ್ ಮಾಡ್ಬೋದು ಫೈನ್. ಸುಧಾ ನಂತರ ನಿಮಗೆ ಪೇಮೆಂಟ್ ಆಗಿ ಒಂದು 2 ವರ್ಷ ಆದ ನಂತರ ಇಸಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ 19ರಿಂದ ನಿಮಗೆ 22 ಆಗಸ್ಟ್ವರೆಗೂ ಸಮಯಾವಕಾಶ ಇದೆ. ಆಮೇಲೆ ಯಾರು ಚಾಯ್ಸ್ ಅನ್ನು ಮಾಡ್ಕೊಂಡಿರ್ತೀರೋ ಸೊ ಶುಲ್ಕ ಪಾವತಿ ಮಾಡಿ ಆಮೇಲೆ ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಳೋಕೆ ನಿಮಗೆ 23 ಆಗಸ್ಟ್ವರೆಗೆ ಸಮಯಾವಕಾಶ ಇದೆ ಓಕೆ. ಸೊ ಇದು ನಿಮಗೆ ಸ್ಕೆಡ್ಯೂಲ್ ಇದೆ, ಟೆಂಟೇಟಿವ್ ವೇರಿಯೇಷನ್ ಇಸಲಿ ಆಗೇ ಆಗುತ್ತೆ. ಬಟ್ ಏನು ಟೈಮ್ ಕೊಡೋದು ಅದ್ರ ಒಳಗಡೆ ಮಾಡುವಂಥ ಪ್ರಯತ್ನವಿರಲಿ ಓಕೆ. ಇದು ಆದ ನಂತರ ನಮಗೆ ಏನು ಬೇಕಾಗುತ್ತೆ ಈಗ ಅಂದರೆ, ಈಗ ನಾವು ಡಿಸ್ಕಸ್ ಮಾಡೋಣ ಚಾಯ್ಸಸ್ ಬಗ್ಗೆ. ಡೀಟೇಲ್ ಆಗಿ ನಾನು ಹೇಳ್ತೇನೆ ಚಾಯ್ಸಸ್ ಬಗ್ಗೆ ಓಕೆ. ಸೊ ಇದೇನು ಬ್ಯಾಡ ಅನ್ಕೋತೀನಿ, ಏನೋ ಒಂದು ಇರಲಿ, ಜಸ್ಟ್ ಅ ಸೆಕೆಂಡ್. ನಮಗಿಲ್ಲಿ ಏನು ಬೇಕು ಅಂದರೆ ಚಾಯ್ಸಸ್ ಪರಿಣಾಮ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದೇ ಬಹಳ ಮುಖ್ಯ ಆಗಿರುವಂಥದ್ದು. ಭಾಳ ಜನ ಇಲ್ಲೇ ಕನ್ಫ್ಯೂಸ್ ಮಾಡ್ಕೋತೀರಾ, ಕನ್ಫ್ಯೂಸ್ ಮಾಡ್ಕೋದು ಬೇಡ, ಭಾಳ ಸರಳ ಇದೆ. ಈಗ ಹೋದ ವರ್ಷ ಬೇರೆ ಈ ವರ್ಷ ಬೇರೆ ಏನಿದೆಯಾ? ಏನಿಲ್ಲ, ಎಲ್ಲನೂ ಒಂದೇ ಇದೆ. ಮೊದಲು ಬೇರೆ ಬೇರೆ ನಡೆಸ್ತಾ ಇದ್ರು, ಈಗ ಒಂದೇ ನಡೆಸ್ತಾ ಇದ್ದಾರೆ. ಹಾ, ಒಂದೇ ಪೋರ್ಟಲ್ ಕೊಟ್ಟು ಎರಡೂ ಮೆಡಿಕಲ್ ಆಗಲಿ ಅಂದರೆ ಡೆಂಟಲ್ ಆಗಲಿ ಮತ್ತು ಕೆ ಸಿ ಟಿ ಒಂದೇ ಪೋರ್ಟಲ್ ಎಂಟ್ರಿ ಮಾಡಲಕ್ಕೆ ಅವೈಲಬಲ್ ಮಾಡಿದ್ರು ಸಹ, ಬಟ್ ಪ್ರೊಸೆಸಿಂಗ್ ಸಪ್ರೇಟ್ ಆಗಿರುವಂಥದ್ದು. ಒಂದು ಸಿಂಪಲ್ ಹೇಳ್ತೀನಿ, ಸಪ್ರೇಟ್ ಸಪ್ರೇಟ್ ನಡ ಬದಲಿ ಇದನ್ನು ಪ್ಯಾರಲಲ್ಲಿ ನಡೆಸಿದ್ದಾರೆ. ಆವಾಗ ಇವಾಗ ಏನೂ ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ಹಾ, ಸಮಯ ಉಳಿತೆ ಇದರಿಂದ, ಅದು ಮಾತ್ರ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಓಕೆ. ಟೈಮ್ ಏನು ಉಳಿತೆ ಅಲ್ಲಿ, ಅಲ್ಲಿನ ಚಾಯ್ಸಸ್ನಲ್ಲಿ ಹೋದ ವರ್ಷ ಬೇರೆ ಇತ್ತು, ಈ ವರ್ಷ ಏನೂ ಇಲ್ಲ, ಎಲ್ಲ ಸೇಮೇ ಇದೆ ಓಕೆ. ಸೊ ನಾವೀಗ ಇಲ್ಲಿ ಬರೋಣ. ಒಂದು ವೇಳೆ ಚಾಯ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಮೆಡಿಕಲ್ ಆಗಲಿ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಅದರ್ ಡೆಂಟಲ್ ಸ್ಟ್ರೀಮ್ ಅಥವಾ ಅದರ್ ಸ್ಟ್ರೀಮ್ ಅಂತ. ಒಂದ್ರೆ ನೀವು ಚಾಯ್ಸಸ್ಸಲ್ಲಿ ಒಂದು ವೇಳೆ ನಿಮಗೆ ಯಾರೊಬ್ಬರಿಗೆ ಭಾಳಷ್ಟು ಕಾಯಿಸಿರುತ್ತೆ, ನಮಗೆ ಡೆಂಟಲ್ಲೇ ಮಾಡೋದಿದೆಯಪ್ಪ, ನಮಗೆ
ಡೆಂಟಲ್ ನಮಗೆ ಸಿಕ್ಕಿದೆ ಮಾರ್ಕ್ಸ್ ಕಮ್ಮಿ ಇದೆ ಅನ್ಕೊಂಡು ಇಂಟ್ರೆಸ್ಟ್ ಅಥವಾ ಅವರು ಡೆಂಟಲ್ ಮಾಡಿದ್ರೆ ಅನ್ಕೊಳ್ಳಿ. ಸೊ ಹಾಗಾಗಿ ನೀವು ಒಂದು ವೇಳೆ ನೀವು ಯು ಜಿ ನೆಟ್ಟಲ್ಲಿ ಡೆಂಟಲ್ ಸಿಕ್ಕಿದ್ದು ನೀವು ಒನ್ ಅಂತ ಮಾಡಿದರೆ ಏನಾಗುತ್ತೆ, ನೀವು ಫಸ್ಟ್ ಆಫ್ ಆಲ್ ಮುಂದಿನ ರೌಂಡಿಗೆ ಎಂಟ್ರಿ ಅಂತೂ ಆಗೋಕ್ಕಾಗೋದಿಲ್ಲ. ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ನೀವು ಅಡ್ಮಿಷನ್ ತೊಗೋಬೋದು. ನೋಡ್ಬೋದು ಇಲ್ಲಿ 100% ಇಂಟ್ರೆಸ್ಟೆಡ್ ಆ್ಯಂಡ್ ಸ್ಯಾಟಿಸ್ಫೈಡ್ ವಿತ್ ಮೆಡಿಕಲ್ ಆರ್ ಡೆಂಟಲ್ ಸೀಟ್ ಅಲಾಟೆಡ್. ಅಂದರೆ ಅದು ಮೆಡಿಕಲ್ ಆಗಿರ್ಬೋದು ಅಥವಾ ಡೆಂಟಲ್ ಆಗಿರ್ಬೋದು. ಕಾಮನ್ಲಿ ನೀವು ಒನ್ ಅಂತ ಮಾಡಿದರೆ ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ, ಮತ್ತೆ ಬರೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಆಮೇಲೆ ಇಲ್ಲಿ ನೋಡ್ಬೋದು ನಾಟ್ ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟಿಂಗ್ ಇಂಜಿನಿಯರಿಂಗ್ ಕ್ಯಾಟಗರಿ ಆಗಿದೆ. ಅಂದರೆ ಯಾವುದೇ ರೀತಿ ನಿಮಗೆ ಬೇರೆ ಒಂದು ಕೋರ್ಸಲ್ಲಿ ಅಲೋ ಮಾಡೋದಿಲ್ಲ. ಯಾರಿಗೆ ಸಿಂಪಲ್ ಆಯ್ತು ನೋಡಿ, ಯಾರಿಗೆ ಮೆಡಿಕಲ್ ಸಿಕ್ಕರೆ ಇಂಜಿನಿಯರಿಂಗ್ ಅಂತೂ ಮಾಡೋದಿಲ್ಲ. ಕಾಮನ್ಲಿ ಚಾಯ್ಸ್ ಅನ್ ಮಾಡಿದ್ರ ಅಡ್ಮಿಷನ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು. ಡೆಂಟಲ್ ಸಿಕ್ಕಿದೆ ಚಾಯ್ಸ್ ಅನ್ ಮಾಡಿದ್ರ ಅಂದ್ರೆ ನಿಮ್ಗೆ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಡೆಂಟಲ್ ಅಂತ ಅರ್ಥ. ಒನ್ ಯಾರು ಮಾಡ್ತೀರಾ ಮತ್ತೆ ರಿಟರ್ನ್ ಬರೋಂಗಿಲ್ಲ, ಆ ಅಡ್ಮಿಷನ್ ಕಂಟಿನ್ಯೂ ಮಾಡ್ಕೊಳ್ಬಿಡಬೇಕು. ಓಕೆ, ಒಂದಾಯ್ತು. ಆಮೇಲೆ ಒಂದು ಅದರ್ ಕೋರ್ಸ್ ಇಲ್ಲಿ ನೋಡಿ, ಒಂದು ವೇಳೆ ನಿಮಗೆ ಒನ್ ಇಕಡ್ ಮಾಡಿದ್ರೆ ಅಂದ್ರೆ 100% ಇಂಟ್ರೆಸ್ಟೆಡ್ ಅಂಡ್ ಸ್ಯಾಟಿಸ್ಫೈಡ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಅದರ್ ಕೋರ್ಸ್ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆ ಸಿ ಟಿಲಿ ಬರೋದು ಅದರ್ ಕೋರ್ಸ್ ಅಂತ ಹೇಳ್ತಾ ಇದಾರೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳಿಗೆ ಆರ್ ಬಿ ಸಿಕ್ಕಿದೆ ಅನ್ಕೊಳ್ಳಿ, ಅವ್ರಿಗೆ ಆಕ್ಚುಲಿ ಇಂಜಿನಿಯರಿಂಗ್ ಮಾಡೋದಿದೆ, ಸಿಕ್ಕಿದೆ ಅದು, ಬಟ್ ಸುಮ್ಮನೆ ಮೆಡಿಕಲ್ ಡೆಂಟಲ್ ಟ್ರೈ ಮಾಡಿದ್ನ ಅಂತ ಸಿಕ್ಕಿರ್ಲಿಕ್ಕಿಲ್ಲ ಅವನಿಗೆ. ಇಂಜಿನಿಯರಿಂಗ್ ಸಿಕ್ಕಿದ್ರೆ ಬೇಡ, ಇನ್ ಮುಂದೆ ಹೋಗೋದು ಬೇಡ, ಕಟ್ ಆಫ್ ಫೈ ಆಗ್ತಾ ಇದೆ, ಇಂಟ್ರೆಸ್ಟ್ ಇಲ್ಲ ನನಗೆ, ನಾನು ಒನ್ನೇ ಮಾಡ್ತೀನಿ ನನಗಿದ್ರೆ, ಯು ಜಿ ಸಿ ಟಿನಲ್ಲಿ ಒನ್ ಅಂತ ಮಾಡಿದರೆ ನೀವು ಅಡ್ಮಿಷನ್ ಮಾಡ್ಕೊಂಡು ಬಿಡಬೇಕು. ಯಾವುದೇ ರೀತಿ ಮೆಡಿಕಲ್ ಆಗಲಿ ಡೆಂಟಲ್ ಆಗಲಿ ನಿಮಗೆ ಅಲೋ ಇರುವುದಿಲ್ಲ. ಓಕೆ, ಮತ್ತು ಯಾವುದೇ ಒಂದು ರೌಂಡಲ್ಲಿ ಸಹ ನಿಮಗೆ ಅಲೋ ಇರೋದಿಲ್ಲ. ತಿಳಿ ತಿನ್ಕೋತೀನಿ, ನೀವು ನೀಟಲ್ಲಿ ಒನ್ ಮಾಡ್ತಿರು, ಸೀಟಲ್ಲಿ ಒನ್ ಮಾಡ್ತಿರು, ಅಡ್ಮಿಷನ್ ಮಾಡ್ಕೊಳ್ಬೇಕಾಗತ್ತೆ, ನೀವು ಎಕ್ಸಿಟ್ ಅಂತಲೇ ಅರ್ಥ, ಮುಂದೆ ನಿಮಗೆ ರೌಂಡಲ್ಲಿ ಅಲೋ ಇರೋದಿಲ್ಲ. ಆಮೇಲೆ ಒಂದು ವೇಳೆ ನನಗೆ ನೀಟಲ್ಲಿ ಸಿಕ್ಕಂದ್ರೆ ಆ್ಯಕ್ಚುಲಿ ಎರಡೆರಡು ಸೀಟ್ ಅಲೋಟ್ ಆಗಿರುತ್ತೆ. ಯಾಕಂದ್ರೆ ನಾನು ಹೇಳ್ತೀನಿ, ಮೊದಲಿಗೂ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಸಪ್ರೇಟ್ ಆಗಿ ಏನಪ್ಪ ಮೆಡಿಕಲ್ ಸಪ್ರೇಟ್ ಮಾಡಿ ಸೀಟ್ ಕೊಟ್ಟಿದ್ದಾರೆ, ಮೆಡಿಕಲ್ ಡೆಂಟಲ್, ಆಮೇಲೆ ಕೆ ಸಿ ಟಿ ಸಪ್ರೇಟ್ ಮಾಡಿ ಸೀಟ್ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬರಿಗೆ ಎರಡು ಸೀಟ್ಗಳು ಈಸಿ ಅವೈಲೇಬಲ್ ಆಗುತ್ತೆ. ಮೊದಲು ಮಾಡಿರೋದು ಈಗ ಮಾಡೋದು ಏನು ಡಿಫ್ರೆನ್ಸ್ ಅಲ್ಲ, ಸಮಯ ಮಾತ್ರ ಉಳಿದಿರುವಂಥದ್ದು. ಓಕೆ, ಆಮೇಲೆ ಎರಡು ಕಡೆ ಒಂದೊಂದು ಮಾಡ್ಬೋದು ನಾನು. ಅಂದರೆ ನನಗೆ ಈ ಕಡೆ ಡೆಂಟಲ್ ಸಿಕ್ಕಿದೆ, ಯಾಕಂದ್ರೆ ನನಗೆ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಸಿಕ್ಕಿದೆ ಅಥವಾ ಯಾವುದೊಂದು ವೆಟರ್ನ್ ಸಿಕ್ಕಿದೆ, ಎರಡು ಕಡೆ ಒಂದೊಂದು ಮಾಡ್ತಂದ್ರೆ ಎರಡು ಕಡೆ ಒಂದೊಂದು ಎರಡು ಕಡೆ ಅಡ್ಮಿಷನ್ ಅಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ನಾಟ್ ಪಾಸಿಬಲ್, ಎರಡು ಕಡೆ ಚಾಯ್ಸ್ ಅನ್ನು ಮಾಡ್ತಂದ್ರೆ ಸಾಧ್ಯನೇ ಇಲ್ಲ. ಓಕೆ, ಆಮೇಲೆ ಇಲ್ಲಿ ನಮಗೇನಪ್ಪ ಅಂದ್ರೆ ಈಗ ಈ ಕಡೆ ನೋಡಿ, ನನಗೇನು ಯು ಜಿ ನೀಟಲ್ಲಿ ಈ ಕಡೆ ಬಂದಾಗ ನನಗೆ ಡೆಂಟಲ್ ಅವೈಲೇಬಲ್ ಆಗಿದೆ, ನನಗೆ ಡೆಂಟಲ್ ಸಿಕ್ಕಿದೆ, ಈ ಕಡೆ ನಿಮಗೆ ಸೀಟಲ್ಲಿ ಯಾವುದೊಂದು ವೆಟರ್ನರಿ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಈಗ ನಾನು ಏನು ಮಾಡ್ಬೋದು, ಈಗ ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಈಗ ಏನು ಮಾಡ್ಬೋದು, ಈಗ ಡೆಂಟಲಿಂದ ಮುಂದೆ ಹೋಗ್ಬೇಕು ಏನಂಗಿತ್ತು ಅಂದರೆ ನೀವು ಚಾಯ್ಸ್ ಟು ಮಾಡಿದ್ದೀರಪ್ಪ ಅಂದ್ರೆ ಅರ್ಥ ಏನು, ಚಾಯ್ಸ್ ಟು ಮಾಡಿದ್ರೆ ಅರ್ಥ ಏನಂದ್ರೆ ಡೆಂಟಲ್ ಸಿಕ್ಕಿದೆ ಇಟ್ಸ್ ಓಕೆ, ನಾನು ಡೆಂಟಲ್ ಮಾಡ್ತೇನೆ, ಬಟ್ ಮೆಡಿಕಲಿ ಟ್ರೈ ಮಾಡ್ತೀನಿ ಅಂತ ಅರ್ಥ. ಅಂದರೆ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಡೆಂಟಲ್ ಬಟ್ ಯು ಆರ್ ಟ್ರೈಯಿಂಗ್ ಫಾರ್ ದ ಮೆಡಿಕಲ್ ಅಂತ ಅರ್ಥ. ಹಾಗಾಗಿ ನಿಮಗೆ ಇಲ್ಲಿ ಅವೈಲೇಬಲ್, ಇಲ್ಲಿ ನಿಮಗೆ ಅಲೋ ಇರೋದಿಲ್ಲ, ಮೆಡಿಕಲ್ ಅಲೋಟೆಡ್. ಮೆಡಿಕಲ್ ಅಂದರೆ ಡೆಂಟಲ್ ಆಗಿರ್ಬೋದು ಅಥವಾ ಮೆಡಿಕಲ್ ಆಗಿರ್ಬೋದು. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಮೆಡಿಕಲ್ ಸಿಕ್ಕಿರುತ್ತೆ, ಒಳ್ಳೆ ಕಾಲೇಜಿಗಾಗಿ ಟ್ರೈ ಮಾಡ್ತಿರ್ತಾರೆ, ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕೆಲವರಿಗೆ ಸಪ್ತಗಿರಿ ಸಿಕ್ಕಿದೆ ಅಂತ ಅನ್ಕೊಳ್ಳಿ, ಅಥವಾ ಬೇರೆ ಒಂದು ಚಾಮುಂಡೇಶ್ವರಿ ಸಿಕ್ಕಿದೆ ಅಂತ, ಒಂದೂವರೆ ಲಕ್ಷದೇ ಆಗಲಿ, ಅವ್ರು ಏನು ಮಾಡ್ತಾರೆ ಇನ್ನೂ ಬೆಟರ್ ಕಾಲೇಜ್ ಮಾಡೋಣ ಅಂತೇಳಿ ಚಾಯ್ಸ್ ಟು ಮಾಡಿರ್ತಾರೆ. ಇನ್ನೂ ಹೈಯರ್ ಕಾಲೇಜ್ ಒಂದು ಒಳ್ಳೆ ಕಾಲೇಜ್ ಮಾಡೋ ಸಲಕ್ಕೆ ಚಾಯ್ಸ್ ಟು ಮಾಡಿರ್ತಾರೆ. ಸೊ ಹಂಗಾಗಿ ಅವರು ಮೆಡಿಕಲ್ ಅಲಾಟೆಡ್, ಈ ಮೇಡ್ ಅ ಚಾಯ್ಸ್ ಟು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ಈ ಕಡೆ ಅಲೋ ಇರೋದಿಲ್ಲ, ಕಂಟಿನ್ಯೂ ಮೆಡಿಕಲ್ನಲ್ಲೇ ಮಾಡ್ಬೋದು. ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ರು ನೋಡಿ, ಮೆಡಿಕಲ್ ಅಲಾಟೆಡ್ ನಾಟ್ ಪಾಸಿಬಲ್ ಟು ಪಾರ್ಟಿಸಿಪೇಟ್ ಇನ್ ಇಂಜಿನಿಯರಿಂಗ್ ಬೈ ಹೋಲ್ಡಿಂಗ್. ಯಾವುದೇ ರೀತಿ ಮೆಡಿಕಲ್ ಸೀಟ್ ಹೋಲ್ಡ್ ಮಾಡಿ ಇಂಜಿನಿಯರಿಂಗ್ ಅಂತೂ ಬರಹಂಗಿರಲ್ಲ, ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಕ್ಕಡೆ ಸಿಕ್ಕಿರುತ್ತೆ ಆಲ್ರೆಡಿ ಸೀಟ್. ಓಕೆ, ಕ್ಯಾಂಡಿಡೇಟ್ ಶುಡ್ ಕಂಟಿನ್ಯೂ ಯೂಸಿಂಗ್ ಏಟ್ ಸೀಟ್ ಅಲಾಟೆಡ್ ಹೆನ್ಸ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಿ ಇ ಟಿ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ನೀವು ಟೂ ಮಾಡಿದ್ದೀರಿ ಅಂದ್ರೆ ಅರ್ಥ ಏನು, ಯಾರ್ಯಾರು ಯು ಜಿ ನೀಟಲ್ಲಿ ಟೂ ಮಾಡಿದ್ರು ಅಂದರೆ ಯು ಆರ್ ಓಕೆ ವಿತ್ ದ್ಯಾಟ್, ಯು ಆರ್ ಪೇಯಿಂಗ್ ದ ಅಮೌಂಟ್, ಪೇ ಮಾಡಿರ್ತೀರಾ, ಕಂಟಿನ್ಯೂ ಅಲ್ಲೇ ಮಾಡೋಣ. ಎಮ್ ಬಿ ಬಿ ಎಸ್ ಆಗಿಲ್ಲ ಅಂದರೆ ಡೆಂಟಲ್ ಕಂಟಿನ್ಯೂ. ಓಕೆ, ಇಲ್ಲ ಎಮ್ ಬಿ ಬಿ ಎಸ್ ಆಗಿದ್ದು ಹೈಯರ್ ಕ್ವಾಲಿಟಿ ಸೀಟ್ ಸಿಕ್ಕಿಲ್ಲ ಅಂದರೆ ಅದೇ ಸೀಟ್ ಅಂದ ಅರ್ಥ. ಚಾಯ್ಸ್ ಟು ಯಾರು ನೀಟಲ್ಲಿ ಮಾಡ್ತೀರಾ ಅಂದರೆ ಸೀಟಿನಲ್ಲಿ ನಿಮಗೆ ಅಲ್ಲೋ ಇರುವುದಿಲ್ಲ. ಓಕೆ, ಆಮೇಲೆ ಎರಡು ಕಡೆ ನೀವು ಎರಡು ಕಡೆ ಟೂ ಮಾಡ್ಬೋದಾ, ಎರಡು ಕಡೆನೂ ಟೂ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಕಡೆ ಡೆಂಟಲ್ ಸಿಕ್ಕಿದೆ, ಎಮ್ ಬಿ ಬಿ ಎಸ್ ಟ್ರೈ ಮಾಡ್ತಾ ಇದ್ದೀರಾ, ಈ ಕಡೆ ನಿಮಗೆ ಇಂಜಿನಿಯರಿಂಗ್ ಯಾವುದೊಂದು ಕಾಲೇಜ್ ಸಿಕ್ಕಿದೆ ಬೆಸ್ಟ್ ಕಾಲೇಜ್ ಟ್ರೈ ಮಾಡ್ತಾ ಇದ್ದರೆ ಎರಡು ಕಡೆ ನಿಮಗೆ ಟೂ ಟೂ ಅಂತ ಮಾಡ್ಬೋದು. ಅಲ್ಲಿ ಎಮ್ ಬಿ ಬಿ ಎಸ್ ಸಿಕ್ಕರೆ ಇಲ್ಲಿ ಸಿಕ್ಕಿರುವಂಥ ಸೀಟ್ ಆಟೋಮೆಟಿಕ್ಲಿ ನೆಕ್ಸ್ಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಎರಡು ಕಡೆನೂ ಟೂ ಟೂ ಅಂತ ಮಾಡ್ಬೋದು. ಫೈನ್, ನೋಡಿ ಡೆಂಟಲ್ ಅಲಾಟೆಡ್ ಹೋಲ್ ಡೆಂಟಲ್ ಆ್ಯಂಡ್ ಮತ್ತು ಆಮೇಲೆ ಇಂಜಿನಿಯರಿಂಗ್ ಎಟ್ಸೆಟ್ರಾ ಆ್ಯಂಡ್ ಕಂಟಿನ್ಯೂ ಇಂದ ಯೂಸ್ ಇನಿಟ್ ಯೂಸ್ ಇ ಸ್ಟ್ರೀಮ್. ಸೊ ಸೇಫೆಸ್ಟ್ ಏನಪ್ಪ, ಎರಡು ಕಡೆ ಸಿಕ್ಕಿದೆ ಕನ್ಫ್ಯೂಸ್ ಆಗ್ತಾಯಿದ್ರೆ ಟೂ ಟೂ ಮಾಡ್ಕೊಂಡ್ಬಿಟ್ಟು, ಅಂದರೆ ನಿಮ್ಮ ಮೆಡಿಕಲ್ನು ಟ್ರೈ ಮಾಡ್ಬೋದು ಕಂಟಿನ್ಯೂ, ಈ ಕಡೆನೂ ಟ್ರೈ ಮಾಡ್ಬೋದು. ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಆಪ್ಷನ್ಸ್ ನಿಮಗೆ ನೀಟಲ್ಲಿ ಬರೋದಿಲ್ಲ, ಏನು ಬರ್ತದೆ ಅದನ್ನು ಕಂಟಿನ್ಯೂ ಮಾಡ್ಬೇಕು. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಎರಡು ಕಡೆ ಟೂ ಮಾಡಿ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಸೊ ಆಮೇಲೆ ತ್ರೀ
ಫ್ರೀ ಅಂತಂದ್ರೆ ಮೆಡಿಕಲ್ ಅಲ್ಲಿ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ಯಾರಿಗೋ ಅದರ್ಸ್ ಕೋಟಾ ಸಿಕ್ಕಿರುತ್ತೆ, ಓಕೆ ಬೇಡದಿರುವಂತಹ ಸೀಟ್ ಸಿಕ್ಕಿರುತ್ತೆ. ಸೊ ನಿಮಗೆ ಇಷ್ಟ ಆಗಿರೋ ಚಾಯ್ಸ್ ತಿರು ಮಾಡಿ ಸಿಕ್ಕಿರುವಂತಹ ಕಾಲೇಜ್ ಡಿಲೀಟ್ ಆಗುತ್ತೆ, ಮೆಡಿಕಲ್ ಅಲ್ಲಿ ಕಂಟಿನ್ಯೂ ಮಾಡಬಹುದು ಒಂದು. ಆಮೇಲೆ ಈ ಕಡೆ ನಿಮಗೆ ವೆಟರ್ನರಿ ಸಿಕ್ಕಿರುತ್ತೆ, ನೀವು ಇಂಜಿನಿಯರಿಂಗ್ ಬೆಸ್ಟ್ ಕಾಲೇಜ್ ಟ್ರೈ ಮಾಡ್ತಾ ಇದ್ದು ಅಗ್ರಿ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಹೋಲ್ಡ್ ಅಲ್ಲಿ ಇಟ್ಕೊಳ್ಬೇಕಂದ್ರೆ ಹೋಲ್ಡ್ ಅಲ್ಲಿ ಇಟ್ಕೊಳ್ಬಹುದು ಟೂ ಅಂತ ಮಾಡಿ. ಆಮೇಲೆ ಅಂದ್ರೆ ಎಲಿಜಿಬಲ್ ಎರಡು ಕಡೆ ಮೆಡಿಕಲ್ ಡೆಂಟಲ್ ಎಲಿಜಿಬಲ್ ಆಗ್ತೀರಾ, ಬಟ್ ಯಾವುದೇ ರೀತಿ ಸೀಟ್ ಹೋಲ್ಡ್ ಅಲ್ಲಿ ಇರೋದಿಲ್ಲ. ತ್ರೀ ಅಂದ್ರೆ ಅರ್ಥ ಏನು, ಸಿಕ್ಕಿರುವಂತ ಸೀಟ್ ಕಳ್ಕೊಂಡಿರ್ತೀರಾ. ಬಟ್ ಟೂ ಅಂದ್ರೆ ಇಂಜಿನಿಯರಿಂಗ್ ಆಗ್ಲಿ ಕೆ ಸಿ ಟಿ ಕೋರ್ಸ್ ಅಲ್ಲಿ ಬರೋದು ಯಾವ್ದೊಂದು ಹೋಲ್ಡ್ ಇಟ್ಕೊಂಡು ಮುಂದೆ ಹೋಗ್ತಾರೆ, ಕನ್ಫ್ಯೂಸ್ ಆಗುತ್ತೆ, ಆರಾಮಾಗಿ ನೋಡ್ಕೊಳ್ಳಿ ಓಕೆ. ಆಮೇಲೆ ಎರಡು ಕಡೆ ತ್ರೀ ಮಾಡು, ಎರಡು ಕಡೆ ಟೂ ಮಾಡಬಹುದು. ಎರಡು ಕಡೆ ತ್ರೀ ಅಂದ್ರೆ ಮೆಡಿಕಲ್ ಅಲ್ಲಿ ಸಿಕ್ಕಿರುವಂತ ಸೀಟ್ ಕ್ಯಾನ್ಸಲ್ ಮಾಡಬಹುದು, ಎಸ್ ಮತ್ತೆ ಮೆಡಿಕಲ್ ಟ್ರೈ ಮಾಡಿ. ಈ ಕಡೆ ಸಿಕ್ಕಿರುವಂತ ಸೀಟ್ ಕ್ಯಾನ್ಸಲ್ ಮಾಡಬಹುದು, ತ್ರೀ ಯಾವ್ದೊಂದು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿ ನಿಮ್ಗೆ ಗೊತ್ತೇ ಇಲ್ಲ, ತ್ರೀ ಮಾಡಿ ಕ್ಯಾನ್ಸಲ್ ಮಾಡಿ. ಎರಡು ಕಡೆ ಸಿಕ್ಕಿರುವಂತ ಸೀಟ್ನ ಕ್ಯಾನ್ಸಲ್ ಮಾಡಿ, ಸೊ ನೀವು ಕಂಟಿನ್ಯೂ ಮಾಡಬಹುದು. ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮಾತ್ರ ಕ್ಯಾನ್ಸಲ್ ಮಾಡೋದು, ಸುಮ್ಮನೆ ಕ್ಯಾನ್ಸಲ್ ಮಾಡೋದು ಬೇಡ ಓಕೆ. ಎರಡು ಕಡೆ ತ್ರೀ ಮಾಡಿ ಸಹ ಕಂಟಿನ್ಯೂ ಮಾಡಬಹುದು, ಡೆಫಿನೆಟ್ಲಿ ಎರಡು ಕಡೆ ತ್ರೀ ಮಾಡಿ ಕಂಟಿನ್ಯೂ ಮಾಡಬಹುದು. ಅಂದ್ರೆ ತ್ರೀ ಅಂದ್ರೆ ಏನು, ಈ ಒಂದು ನೀಟ್ ಅಲ್ಲಿ ಸಿಕ್ಕಿರುವಂತ ಕೋರ್ಸ್ ಕ್ಯಾನ್ಸಲ್ ಆಗುತ್ತೆ, ಕೆ ಸಿ ಟಿಲಿ ಸಿಕ್ಕಿರುವಂತ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಅಂದ್ರೆ ಇಟ್ ಈಸ್ ಪಾಸಿಬಲ್ ತ್ರೀ ಮಾಡಬಹುದು. ನೋಡಿ ಇಲ್ಲಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಅಂಡ್ ಡೆಂಟಲ್ ವಿಥೌಟ್ ಹೋಲ್ಡಿಂಗ್ ಮೆಡಿಕಲ್ ಡೆಂಟಲ್ ಸೀಟ್, ಫರ್ದರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಇಂಜಿನಿಯರಿಂಗ್ ರೌಂಡ್ ವಿಥೌಟ್ ಹೋಲ್ಡಿಂಗ್ ಎನಿ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಅಂತಲ್ಲ, ಕೆ ಸಿ ಟಿಲಿ ಬರುವಂತ ಯಾವುದೇ ಒಂದು ಕೋರ್ಸ್ನ ಹೋಲ್ಡ್ ಮಾಡ ಅಂದ್ರೆ ಸೀಟ್ ಹೋಲ್ಡ್ ಮಾಡಲಾರ್ದೆ ಕಂಟಿನ್ಯೂ ಮಾಡಬಹುದು ಅಂತ ಅರ್ಥ. ವಾಟ್ ಅಬೌಟ್ ದಿಸ್ ತ್ರೀ? ತ್ರೀ ಅಂದ್ರೆ ಸಿಕ್ಕಿರುವಂತ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಮೆಡಿಕಲ್ ಅಲ್ಲಿ ಯಾವ್ದೊಂದು ಸೀಟ್ ಸಿಕ್ಕಿರುತ್ತೆ ಹೇಳ್ತಾ ಇದ್ದಾನೆ. 11 lakh ಇಂಟ್ರೆಸ್ಟ್ ಸ್ವಲ್ಪ ನಿಮ್ಗೆ 11 lakh ಅವೈಲೇಬಲ್ ಆಗಿದೆ, ತ್ರೀ ಮಾಡಿ ಕ್ಯಾನ್ಸಲ್ ಆಗಿದೆ. ಅಗೇನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಮೆಡಿಕಲ್. ಫೋರ್ ಅಂತಂದ್ರೆ ಕೆ ಸಿ ಟಿ ಒಟ್ಟ ಬೇಡ ಬೇಡ, ಕೆ ಸಿ ಟಿ ಯಾವುದು ಕೋರ್ಸೇ ಬೇಡ ನಮ್ಗೆ ಅನ್ನಂಗಿತ್ತು ಅಂದ್ರೆ ಚಾಯ್ಸ್ ಫೋರ್ ಮಾಡಿದಾಗ ಕೆ ಸಿ ಟಿ ನಿಂದ ಎಕ್ಸಿಟ್ ಆಗ್ತೀರಾ, ಬಟ್ ಇಲ್ಲಿ ನೀವು ಕಂಟಿನ್ಯೂ ಮಾಡಬಹುದು. ಫೋರ್ ಅಂದ್ರೆ ಎಕ್ಸಿಟ್ ಅಂತ ಅರ್ಥ ಓಕೆ. ಅದೇ ರೀತಿ ನಾವು ಇಲ್ಲಿ ಮಾಡಿದಾಗ ಮೆಡಿಕಲ್ ಒಟ್ಟ ಬೇಡ ಬೇಡ ನಮಗೆ, ಮೆಡಿಕಲ್ ಅಲ್ಲಿ ಫೋರ್ ಮಾಡಿದ್ರೆ ಎಕ್ಸಿಟ್, ಬಟ್ ಯು ಕ್ಯಾನ್ ಕಂಟಿನ್ಯೂ ಇಯರ್, ಯು ಕ್ಯಾನ್ ಕಂಟಿನ್ಯೂ ಇನ್ ದ ಇಂಜಿನಿಯರಿಂಗ್ ಓಕೆ. ಟೂ ಅಂದ್ರೆ ಸಿಕ್ಕಿರುವಂತ ಸೀಟ್ ಹೋಲ್ಡ್ ಅಲ್ಲಿ ಇಟ್ಟು ಕಂಟಿನ್ಯೂ ಮಾಡ್ತೀರ ಅಂತ ಅರ್ಥ. ನೋಡ್ಬೋದು ಇಲ್ಲಿ ಫೋರ್ ಎಲ್ಲೆಲ್ಲಿ ಹಾಕ್ತಾ ಇದ್ದೀನಿ, ಫೋರ್ ಇಲ್ಲಿ ನೋಡಿ. ಫೋರ್ ಅಂದ್ರೆ ಚೂಸ್ ಅಂಡ್ ಎಕ್ಸಿಟ್ ಫ್ರಮ್ ದ ಮೆಡಿಕಲ್ ಡೆಂಟಲ್ ಸ್ಟ್ರೀಮ್ ಓಕೆ. ಸೊ ಆಮೇಲೆ ಟೂ ಅಂದ್ರೆ ಹೋಲ್ಡ್ ಅಲ್ಲಿ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಇಂಜಿನಿಯರಿಂಗ್, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಅಂಡ್ ಹೋಲ್ಡಿಂಗ್ ದ ಇಂಜಿನಿಯರಿಂಗ್ ಸೀಟ್. ಫೋರ್ ಅಂತ ಬಂದಾಗ ಆ ಒಂದು ಸ್ಟ್ರೀಮ್ ಅಲ್ಲಿ ಮಾತ್ರ ಎಕ್ಸಿಟ್ ಆಗ್ತೀರಿ ನೀವು ಓಕೆ. ಆಮೇಲೆ ಫೋರ್ ಎಕ್ಸಿಟ್ ಓಕೆ. ಇಲ್ಲಿ ಏನಪ್ಪಾ ಅಂದ್ರೆ ಫೋರ್ ಅಂದ್ರೆ ಮೆಡಿಕಲ್ ಅಲ್ಲಿ ಬೇಡ ಬೇಡ, ಸಿಗೋ ಕಾಣಲ್ಲ, ಅಥವಾ ನೀವು ಚಾಯ್ಸ್ ಫೋರ್ ಮಾಡಿ ಹೊರಗೆ ಬಂದ್ರೆ ಬರಬಹುದು ಅಥವಾ ಟ್ರೈ ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ಈ ಕಡೆ ನೀವು ಟ್ರೈ ಮಾಡಿದಾಗ ತ್ರೀ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ತ್ರೀ ಮಾಡ್ಕೊಂಡಿದ್ದು, ತ್ರೀ ಅಂದ್ರೆ ಯಾವ್ದೊಂದು ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಅಗ್ರಿ ಸಿಕ್ಕಿದೆ ನಿಮ್ಗೆ ಇಷ್ಟ ಇಲ್ಲ, ಚಾಯ್ಸ್ ತ್ರೀ ಮಾಡಿ ಕ್ಯಾನ್ಸಲ್ ಮಾಡಿ ನೀವು ಮತ್ತೆ ಕಂಟಿನ್ಯೂ ಮಾಡಬಹುದು ಓಕೆ. ಸೊ ಆಮೇಲೆ ಎರಡು ಕಡೆ ಫೋರ್ ಮಾಡಿದ್ರೆ ಏನಾಗುತ್ತೆ, ಎರಡು ಕಡೆ ಫೋರ್ ಮಾಡಿದ್ರೆ ಈಗ ಮೆಡಿಕಲ್ ನಿಂದನು ಎಕ್ಸಿಟ್ ಮತ್ತೆ ಆಮೇಲೆ ಕೆ ಸಿ ಟಿ ಕೋರ್ಸ್ ಇಂದ ಎಕ್ಸಿಟ್ ಅಂತ ಅರ್ಥ ಓಕೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಎರಡು ಕಡೆ ಎರಡು ಮಾಡಬಹುದು ಟೂ ಟೂ, ಎರಡು ಕಡೆ ತ್ರೀ ತ್ರೀ ಮಾಡಬಹುದು, ಎರಡು ಕಡೆ ಫೋರ್ ಫೋರ್ ಮಾಡಬಹುದು ಓಕೆ. ಬಟ್ ಎರಡು ಕಡೆ ಒಂದೊಂದು ಮಾಡ್ಲಕ್ ಬರಲ್ಲ, ಎರಡು ಕಡೆ ಸೀಟ್ ತಗೊಳಕ್ ಬರಲ್ಲ ಓಕೆ. ಇದನ್ನ ಕರೆಕ್ಟ್ ಆಗಿ ನೋಡಿ, ಯಾರು ಬಗ್ಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೋ ಅದ್ರ ಬಗ್ಗೆ ಬೇಕಾದ್ರೆ ಡಿಸ್ಕಸ್ ಮಾಡಿ ಫೈನಲಿ ಒಳ್ಳೆ ಡಿಸಿಷನ್ ತಗೊಳ್ಳಿ. ಗಡ್ಬಡ್ ಮಾಡೋದ್ ಬೇಡ, ಹೋದ ವರ್ಷ ಈ ವರ್ಷ ಯಾವುದು ಬದಲಾವಣೆ ಇಲ್ವೇ ಇಲ್ಲ, ಅರ್ಥ ಆಯ್ತಾ? ಬಟ್ ಎರಡು ಎಟ್ ಎ ಟೈಮ್ ನಡೆಸೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಅವಾಗ್ನೂ ಸಹ ಕನ್ಫ್ಯೂಸ್ ಆಗ್ತಿತ್ತು, ಈಗ್ಲೂ ಆಗುತ್ತೆ. ಬಟ್ ನೋಡಿ, ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ ತಗೊಳ್ಬೇಕು ಓಕೆ. ಇಲ್ಲಿ ಮಾಡುವಂಥದ್ದು ಚಾಯ್ಸ್ ಒನ್, 100% ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನಂಗಿತ್ತು ಅಂದ್ರೆ ಚಾಯ್ಸ್ ಒನ್ ಮಾಡಬೇಕು. ಮೆಡಿಕಲ್ ಅಲ್ಲಿ ಸಿಕ್ಕಿದೆ ಮಾಡ್ಕೊಳ್ಬೇಕು ಅಡ್ಮಿಷನ್, ಚಾಯ್ಸ್ ಒನ್ ಮಾಡಿ ಓಕೆ. ಇಲ್ಲ ಸಿಕ್ಕಿರುವಂತ ಸೀಟ್ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ನೋಡೋಣ ಅನ್ನಂಗಿತ್ತು ಅಂದ್ರೆ ಚಾಯ್ಸ್ ಟು ಮಾಡಿ ಓಕೆ. ಚಾಯ್ಸ್ ತ್ರೀ ಸಿಕ್ಕಿರೋ ಸೀಟ್ ಒಟ್ಟಾಗಿ ಇಷ್ಟನೇ ಇಲ್ಲ, ಚಾಯ್ಸ್ ತ್ರೀ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಫೋರ್ ಎಕ್ಸಿಟ್ ಓಕೆ. ಸೊ ಅದಕ್ಕೆ ಸಂಬಂಧಪಟ್ಟ ಇದೇ ರೀತಿ ಇದೆ, ಇದನ್ನ ಕನ್ನಡದಲ್ಲಿ ಕೊಟ್ಟಿರುವಂತದ್ದು ಓಕೆ. ಓಕೆ, ಯಾವುದೇ ರೀತಿ ನಿಮಗೆ ಡೌಟ್ ಇಲ್ಲ ಆಗೋದಿಲ್ಲ ಅನ್ಕೋತೀನಿ ಓಕೆ. ಯಾರು ಇಲ್ಲಿ ನೋಡ್ಬೋದು ಚಾಯ್ಸ್ ಒನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಚಾಯ್ಸ್ ಒನ್ ಯಾರು ಮಾಡ್ತೀರಾ ಓಕೆ ಆಯ್ತಾನೆ ಇರಲಿ, ಕ್ಲಿಯರ್ ಹೇಳ್ತೀನಿ. ಚಾಯ್ಸ್ ಒನ್ ನೀವು ಯಾರು ಮಾಡ್ತೀರಾ, ಚಾಯ್ಸ್ ಒನ್ ಅಂದ್ರೆ ಅರ್ಥ ಅಡ್ಮಿಷನ್ ಮಾಡ್ಕೊಳ್ತೀರಾ ಅಂತ ಅರ್ಥ, ಚಾಯ್ಸ್ ಟು ಅಂದ್ರೆ ಹೋಲ್ಡ್ ಆಗಿ ಇಟ್ಕೊಳ್ತಾ, ಚಾಯ್ಸ್ ತ್ರೀ ಕ್ಯಾನ್ಸಲ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀರಾ ಅಂತ ಅರ್ಥ, ಚಾಯ್ಸ್ ಫಾರ್ ಎಕ್ಸಿಟ್ ಅಂತ ಅರ್ಥ ಓಕೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಕರೆಕ್ಟ್ ಆಗಿ ವಾಚ್ ಮಾಡಿ, ಒಂದ್ ಎರಡು ಮೂರು ಸಲ ವಾಚ್ ಮಾಡಿ, ಆಮೇಲೆ ನೀವು ಬೇಕಾದ್ರೆ ಕಂಟಿನ್ಯೂ ಅದರೊಂದು PDF ನ ರೆಫರ್ ಮಾಡಿ, ಯಾರು ಇದ್ರ ಬಗ್ಗೆ ಗೊತ್ತೋ ಅವ್ರ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ಡಿಸಿಷನ್ ತೆಗೆದುಕೊಳ್ಳಿ. ಸುಮ್ಮನೆ ಗಡ್ಬಡ್ ಮಾಡಿ ಡಿಸಿಷನ್ ಬೇಡ ಓಕೆ. ಇದ್ದು ಸೀಟ್ನ ಕಳ್ಕೊಂಗಿದ್ರೆ ಆ ರೀತಿ ಮಾಡೋದು ಬೇಡ ಓಕೆ. ವಿಡಿಯೋ ಚೆನ್ನಾಗಿ ಅನ್ಸಿ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಇದು ಅರ್ಥ ಆಗಲಿ ಓಕೆ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.